ಒಳ ಮೀಸಲಾತಿ ಕುರಿತು ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡುವುದಕ್ಕೆ ಇಂದು ಸಂಪುಟ ಉಪ ಸಮಿತಿ ರಚನೆ ಆಗಿದೆ ಕಾನೂನು ಸಚಿವ ಜೆ ಸಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸಚಿವರಾದಂಥ ಗೋವಿಂದ ಕಾರಜೋಳ ಅಂಗಾರ ಸುಧಾಕರ್ ಹಾಗೂ ಪ್ರಭು ಚೌಹಾಣ್ ಸಮಿತಿಯಲ್ಲಿ ಸದಸ್ಯರಾಗಿ ಇರ್ತಾರೆ ಸದಾಶಿವ ಆಯೋಗದ ವರದಿ ಆಧರಿಸಿ ಒಳ ಮೀಸಲಾತಿ ಕೊಡುವಂತೆ ಎಡಗೈ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದೆ ಹೀಗಾಗಿ ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಸಂಬಂಧ ಶಿಫಾರಸ್ಸು ಮಾಡಲು ರಾಜ್ಯ ಸರ್ಕಾರ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಿದೆ ಚುನಾವಣೆಯ ಸಮೀಪ ಇರುವುದರಿಂದ ಈ ರೀತಿ ಸಮಿತಿ ರಚನೆ ಮಾಡಿರುವುದು ಚರ್ಚೆಗೆ ಕಾರಣ ಆಗಿದೆ ಇನ್ನೊಂದೆಡೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ನೀಡೋದಾಗಿ ಟ್ವೀಟ್ ಮಾಡಿದ್ದಾರೆ ಒಳ ಮೀಸಲಾತಿ ಸಂಬಂಧ ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಿಎಂ ಬೊಮ್ಮಾಯಿ ಗುಡುಗಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿ ನ್ಯಾಯಯುತವಾಗಿ ಕೆಲಸ ಮಾಡುತ್ತಿರುವುದು ಬಿಜೆಪಿ ಸುಪ್ರೀಂ ಕೋರ್ಟ್ ನಿಯಮ ಪಾಲಿಸಿಕೊಂಡು ಆ ಕೆಲಸವನ್ನ ಮಾಡಲಿದೆ ಎಂದು ಹೇಳಿದರು ವರದಿನ ಮಂಡನೆ ಮಾಡೋ ಧೈರ್ಯ ಮಾಡಲಿಲ್ಲ ಅವರು ದೊಡ್ಡ ಸಮಾವೇಶ ಮಾಡಿದ್ರು ಆ ಸಮಾವೇಶಕ್ಕೆ ಬರೀ ದೀಪ ಬಂದ್ರು ಅಲ್ಲಿ ಮಾತಾಡುವ ಕೂಡ ಇಲ್ಲ ಎಲ್ಲ ನಡೆ ನುಡಿಗಳು ಜನರ ಮಂದಾಳದಲ್ಲಿ ಇದೆ ಎಲ್ಲರ ಬೇಡಿಕೆಗಳ ಬಗ್ಗೆ ನಮ್ಮ ಸಹಾನುಭೂತಿ ಇದೆ ಎಲ್ಲ ಬೇಡಿಕೆಗಳನ್ನ ನ್ಯಾಯಯುತವಾಗಿ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸೋ ಕೆಲಸ ನಾವು ಮಾಡ್ತೇವೆ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ತೀವಿ ಅವ್ರಿಗೆ ಗೊತ್ತಿದೆ ನ್ಯಾಯ ಸಿಕ್ಕಿದ್ರೆ ಅದು ಪಿಯಿಂದ ಅಂತ ಗೊತ್ತಿದೆ ಶತಶತಮಾನಗಳ ಅನ್ಯಾಯಕ್ಕೂ ನ್ಯಾಯ ಕೊಟ್ಟಿರೋದು ಬಿಜೆಪಿ ಅನ್ನೋದು ಅವ್ರಿಗೆ ಗೊತ್ತಿದೆ ಹಾಗಾಗಿ ನ್ಯಾಯ ಕೊಡುವ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಮಾಡ್ತೇವೆ ಚುನಾವಣಾ ಪೂರ್ವದಲ್ಲಿ ಒಳ ಮೀಸಲಾತಿ ಕುರಿತ ಒಂದು ಉಪ ಸಮಿತಿ ರಚನೆ ಹಿಂದಿನ ಉದ್ದೇಶ ಏನು ಸರ್ ಒಳ ಮೀಸಲಾತಿ ವಿಚಾರಕ್ಕೆ ಬನ್ನಿ ನೀವು ಮೀಸಲಾತಿ ಕುರಿತಾಗಿ ಈ ಸರ್ಕಾರ ತೀರ್ಮಾನ ಮಾಡೋಕೆ ಶುರು ಮಾಡಿದ್ರೆ ಅದಕ್ಕೋಸ್ಕರನೇ ಒಂದು ಐದು ವರ್ಷ ಮೀಸಲಿಡಬೇಕಾಗತ್ತೆ ಸಾಕಾಗಲ್ಲ ಅದು ಯಾಕಂದ್ರೆ ಇದು ಅನೇಕ ವರ್ಷಗಳ ಬೇಡಿಕೆ ಈಗಾಗಲೇ ಮೀಸಲಾತಿ ಹೋರಾಟದ ಕಥೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಕಡೆ ಪಂಚಮಸಾಲಿ ಹೋರಾಟ ಇದೆ ಇನ್ನೊಂದು ಕಡೆ ಒಕ್ಕಲಿಗರು ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಕುರುಬರು ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಈಡಿಗರು ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಕಾರಣ ಆಗಿದ್ದು ನೀವು ಮೀಸಲಾತಿ ಪ್ರಮಾಣವನ್ನು ಏರಿಸಲ್ಲ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಕೊಡೋಣ ಅಂತ ಅಲ್ಲಿಂದ ಈ ಕಿಡಿ ಹೊತ್ಕೊಂಡಿದ್ದು ಇನ್ನೂ ಅದಕ್ಕೆ ಆ್ಯಡ್ ಆಗ್ತಾನೇ ಇದೆ ಅದರ ಜೊತೆಗೆ ಇದೊಂದು ಹೊಸ ವಿವಾದ ಇದು ಹೊಸ ಸಮಸ್ಯೆ ಈ ಸಂದರ್ಭದಲ್ಲಿ ಇದನ್ನು ಮೈ ಮೇಲೆ ಎಳ್ಕೊಂಡ್ರೆ ಬಹುಶಃ ರಾಜಕೀಯವಾಗಿ ಆಗೋದು ಕಷ್ಟ ಇವತ್ತು ಯಾವ ರೀತಿ ಮೀಸಲಾತಿ ಪಡ್ಕೊಂಡಂತಹ ಸಮುದಾಯಗಳ ಅಥವಾ ಆ ವರ್ಗದ ಪ್ರಭಾವ ಯಾವ ಮಟ್ಟಕ್ಕಿದೆ ಅಂದರೆ ಈ ಕುರಿತು ಯೋಚನೆ ಮಾಡೋದಿರಲಿ ಹೇಳಿಕೆ ಕೊಡೋದಿರಲಿ ಅದಕ್ಕೆ ಆ ನೀವು ಕನಸು ಕೂಡ ಬಿಡಬಾರ್ದು ಅಷ್ಟರ ಮಟ್ಟಿಗೆ ಇವತ್ತು ಭೀತಿ ಭಯ ಆವರಿಸಿದೆ ಅಂತ ಅಧಿಕಾರದಲ್ಲಿ ಇರೋರಿಗೆ ಅದಕ್ಕೋಸ್ಕರನೇ ನೀವು ಇವರು ಅವರು ಭಾಳ ಚೆನ್ನಾಗಿ ಒಂದು ಸ್ಲೋಗನನ್ನು ಹೇಳಿದರು ಅವರು ಮಹಾರಾಷ್ಟ್ರದಲ್ಲಿ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿನ ಫ್ಲೈಓವರ್ಗಳು ರಸ್ತೆ ಇದೆಲ್ಲದನ್ನೂ ಮಾಡಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದರು ರಸ್ತೆ ಸಾರಿಗೆ ವಿಚಾರದಲ್ಲಿ ಆವಾಗ ಹೇಳಿದರು ವೇರ್ ದೆರ್ ಇಸ್ ವಿಲ್ ಅಲ್ಲಿ ಒಂದು ರಿಸಲ್ಟ್ ಇರುತ್ತೆ ಅಂತ ಎಲ್ಲಿ ವಿಲ್ ಇರಲ್ವೋ ಅಲ್ಲೊಂದು ಕಮಿಟಿ ಇರುತ್ತೆ ಅಂತ ನಿಮಗೆ ಮಾಡೋದಕ್ಕೆ ಇಚ್ಛೆ ಇಲ್ಲ ಅಂದರೆ ಅಲ್ಲಿ ಒಂದು ಕಮಿಟಿ ಒಂದು ಆಯೋಗ ಇದು ನೇಮಕ ಆಗುತ್ತೆ ಅಂತ ಮಾಡೋಕೆ ಇಚ್ಛೆ ಇದ್ರೆ ಆ ಕೆಲಸ ಜಾರಿಗೆ ಬಂದ್ಬಿಡುತ್ತೆ ನೀವು ಕಮಿಟಿ ಮಾಡಿದ್ರಿ ಅಂದ್ರೆ ಅರ್ಥ ನೀವು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನ ಮಾಡಿದ್ರಿ ಅಂತ ಗೊತ್ತಿಲ್ಲ ಈ ವಿಚಾರ ಸೂಕ್ಷ್ಮ ಆಗಿರೋದ್ರಿಂದ ಅದನ್ನ ಅಧ್ಯಯನ ಮಾಡಬೇಕಾಗತ್ತೆ ಆದ್ರೆ ಅಧ್ಯಯನ ಮಾಡ್ತಾ ಇರೋರು ಯಾರು ಸಮಿತಿಯಲ್ಲಿ ಇರೋ ಹೆಸರನ್ನೆಲ್ಲ ನೀವು ನೋಡಿದ್ರಿ ಜೆ ಸಿ ಮಾಧುಸ್ವಾಮಿ ಅವರು ಅವ್ರ ಜೊತೆಗಿರೋರು ಮಂತ್ರಿಗಳು ಗೋವಿಂದ ಕಾರಜೋಳ ಬಹುಶಃ ಆ ಸಮುದಾಯಕ್ಕೆ ಸೇರಿದವರು ಅಂತ ಅವ್ರನ್ನ ಸೇರಿಸಿದ್ದಾರೆ ಸುಧಾಕರ್ ಅವರು ಇದ್ದಾರೆ ಇದರಲ್ಲಿ ಇರೋರೆಲ್ಲರೂ ಕೂಡ ರಾಜಕೀಯವಾಗಿ ಪಾರಮ್ಯವೊಂದ ಹೊಂದ್ ಹೊಂದಿದಂಥವ್ರು ಸಂವಿಧಾನದ ಜ್ಞಾನ ಹೊಂದಿರೋರು ಮೀಸಲಾತಿ ಕುರು ಕುರಿತಾಗಿ ಅನುಭವ ಇರೋರು ಕಾನೂನಿನ ಅನುಭವ ಇರೋರು ಅಥವಾ ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸ್ಕೊಂಡವರು ಅವ್ರು ಯಾರೂ ಇಲ್ಲ ಅಂಗಾರ ಅವರು ಇದ್ದಾರೆ ಅಂಗಾರ ಅವರು ಹಿರಿಯ ಶಾಸಕರು ಆದರೆ ಈ ಮೀಸಲಾತಿ ವಿಚಾರದಲ್ಲಿ ಅವರು ಯಾವ ಪರಿಣತಿಯ ವರದಿಯನ್ನು ಕೊಡ್ತಾರೋ ಗೊತ್ತಿಲ್ಲ ಕಾರಜೋಳ ಅವರು ಅವರು ಸೀನಿಯರು ಭಾಳ ವರ್ಷಗಳಿಂದ ಮಂತ್ರಿ ಶಾಸಕ ಎಲ್ಲ ಆಗಿರೋರು ಆದರೆ ಅವರು ಈ ಸಮುದಾಯದ ಈ ಕ್ಲಿಷ್ಟವಾದಂಥ ಸಮಸ್ಯೆಯನ್ನು ಹೇಗೆ ಬಿಡಿಸ್ತಾರೋ ಗೊತ್ತಿಲ್ಲ ಹಾಗಾಗಿ ಸಮಿತಿ ರಚನೆ ಆಗಿದೆ ಅಂತಂದರೆ ಈ ಚುನಾವಣೆ ಮುಗಿಯುವವರೆಗೆ ಈ ವಿಚಾರ ಮತ್ತೆ ನನ್ನ ಬದಿಗೆ ಹೋಗುತ್ತೆ ಅಂತ ಹಿಂದೆ ಸಿದ್ದರಾಮಯ್ಯನವ್ರು ಮಾಡಿದ್ರು ಇವಾಗ ಬಿ ಜೆ ಪಿ ಸರ್ಕಾರ ಮಾಡ್ತಾ ಯಾಕೆ ಒಳ ಮೀಸಲಾತಿ ಅಂತ ಅದೊಂದು ಲೈನನ್ನು ಹೇಳಿ ಮುಗಿಸ್ಬಿಡೋಣ ಓಕೆ ಈಗ ಎಸ್ಸಿ ಮೀಸಲಾತಿ ಇದೆ ಎಸಿಯಲ್ಲಿ ಎಷ್ಟು ಪಂಗಡಗಳು ಎಡಗೈ ಮಾದಿಗೆ ಚಮ್ಮಾರ ಬರುತ್ತೆ ಬಲಗೈ ಹೊಲೆಯ ಮಹರ್ ಮಾಲ ಚಲವಾದಿ ಅಂಗಾರ ಅದರಲ್ಲಿ ಸ್ಪರ್ಶರು ಇದ್ದಾರೆ ಲಂಬಾಣಿ ಬೋವಿ ಕೊರಚ ಕೊರ್ಮ ಇತರೆ ಇಷ್ಟೊಂದು ವರ್ಗಗಳಿದೆ ನೀವು ಒಟ್ಟಾರೆ ಹೋಲ್ಸೇಲ್ ಮೀಸಲಾತಿನ ಕೊಟ್ಟಿರೋದ್ರಿಂದ ಇವರೆಲ್ಲರಿಗೂ ಅವರ ಜನಸಂಖ್ಯೆಗೆ ಆಧಾರಿತವಾಗಿ ಮೀಸಲಾತಿ ಹಂಚಿಕೆ ಆಗಿಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೀಸಲು ಕ್ಷೇತ್ರದಿಂದ ನಿಲ್ತಾರೆ ಅವ್ರ ಮಗನಿಗೂ ಮೀಸಲು ಕ್ಷೇತ್ರವೇ ಬೇಕು ಐ ಎ ಎಸ್ ಅಧಿಕಾರಿ ಆಗಿರೋರು ಮೀಸಲಾತಿಯನ್ನ ಪಡ್ಕೊಳ್ತಾರೆ ಇವರೆಲ್ಲರೂ ಈ ಕಾರಣಕ್ಕೋಸ್ಕರ ಯಾರಿಗೆ ಸಿಕ್ಕಿಲ್ಲ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಕೊಡಿ ಅಂತ ಯಾವ ವರ್ಗದ ಈಗ ಒಂದು ದೊಡ್ಡ ಜಾತಿ ಅದರಲ್ಲಿ ಉಪವರ್ಗ ಆ ಉಪವರ್ಗದಲ್ಲಿ ನೀವು ಜನಸಂಖ್ಯೆ ಆಧಾರದಲ್ಲಿ ಕೊಡಿ ಅನ್ನುವಂಥದ್ದು ಈ ಬೇಡಿಕೆ ಈ ಬೇಡಿಕೆಗೆ ಕೈ ಹಾಕಿದ್ರೆ ಇದು ಜೇನುಗೂಡಿಗೆ ಕೈ ಹಾಕಿದ ಹಾಗೆ ನೀವು ಒಬ್ಬರನ್ನ ತೃಪ್ತಿ ಪಡಿಸಕ್ಕೆ ಹೋದ್ರೆ ಹತ್ತು ಜನ ಅತೃಪ್ತರಾಗ್ತಾರೆ ಹಾಗಾಗಿ ಆ ಸಮಸ್ಯೆ ನಮಗೆ ಬೇಡ ಅಂತ ಈ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಮುಂದಿನ ಸರ್ಕಾರ ನಮ್ದೇ ಬಂದ್ರೆ ಆಗ ಈ ಸಮಿತಿಯನ್ನ ಇಟ್ಕೊಂಡು ನಾವು ಪರಿಹಾರ ಕಂಡ್ಕೋಬಹುದು ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ಸದ್ಯಕ್ಕಂತೂ ನಾವು ಬಚಾವ್ ಆಗ್ತೀವಿ ಆ ಸರ್ಕಾರ ನೋಡ್ಕೊಳತ್ತೆ ಅಂತ ಈ ಸಮಿತಿಯ ಅರ್ಥ ವಿಸ್ತಾರ ನ್ಯೂಸ್ ನಿಖರ ジャナパラ。